ನಮಸ್ಕಾರ, ವೆಲ್ಕಮ್ ಟು ರಾಗಾ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ನಾವು ದೀಪಾವಳಿ ಅಮಾವಾಸ್ಯೆ ಪೂಜೆ ಯಾವಾಗ ಮಾಡಬೇಕು, ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು, ಈ ಥರ ಎಲ್ಲ ಕನ್ಫ್ಯೂಸ್ ಇರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ. ಮತ್ತು ಹಾಗೆ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಮತ್ತು ಗ್ರಹಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟು ನೋಡ್ಬೋದು ವಿಡಿಯೋಸ್ನ. ಇದು ಒಂದು ಇಂಪಾರ್ಟೆಂಟ್ ವಿಷಯ ಆಗಿದೆ, ಯಾಕಂದರೆ ದೀಪಾವಳಿ ಅಮಾವಾಸ್ಯೆ ದಿವಸನೇ ಗ್ರಹಣ ಸಂಭವಿಸ್ತಿರೋದ್ರಿಂದ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ನಾವು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು, ಮತ್ತು ಗ್ರಹಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ನಾವು ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಯಾವಾಗ ಎಂಡ್ ಆಗುತ್ತೆ ಅನ್ನೋದು. ಅಮಾವಾಸ್ಯೆ ಸ್ಟಾರ್ಟ್ ಆಗೋದು ಬಂದು ನವೆಂಬರ್ 24ನೇ ತಾರೀಕು ಸೋಮವಾರ ಸಂಜೆ 5:28 ಸ್ಟಾರ್ಟ್ ಆಗುತ್ತೆ. ಹಾಗೆ 25ನೇ ತಾರೀಕು ಮಂಗಳವಾರ 4:19 ಸಂಜೆ ಎಂಡ್ ಆಗುತ್ತೆ. ಇದು ಅಮಾವಾಸ್ಯೆ ಟೈಮಿಂಗ್ಸು, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಮಾವಾಸ್ಯೆ ಟೈಮಿಂಗ್ಸ್ ಇದು, ನೋಟ್ ಮಾಡ್ಕೊಳ್ಳಿ. ಈಗ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋರು ನಾವು ಯಾವ ಟೈಮಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ಸೋಮವಾರ ಸಂಜೆ ಮಾಡ್ಬೋದು, ಗೋಧೂಳಿ ಸಮಯದಲ್ಲಿ, ಅದು ಶುಭ ಸಮಯ, ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸೋಮವಾರ ಅಂದರೆ ನವೆಂಬರ್ 24ನೇ ತಾರೀಕು ಸಂಜೆ ನೀವು ಪೂಜೆ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಂಗಳವಾರ ಬೆಳಗ್ಗೆ ನೀವು ಪೂಜೆ ಮಾಡಿದ್ರೂ ಏನು ತೊಂದರೆ ಇಲ್ಲ, ಒಳ್ಳೆಯದು. ಆದರೆ ಗ್ರಹಣ ಟೈಮಲ್ಲಿ ನಾವು ಯಾವುದೇ ರೀತಿ ಪೂಜೆ ಮಾಡೋ ಹಾಗಿಲ್ಲ. ಸೂರ್ಯಗ್ರಹಣ ಸಮಯದಲ್ಲಿ ಯಾರೂ ಯಾವ ಒಳ್ಳೆ ಕೆಲಸನೂ ಮಾಡೋದಿಲ್ಲ, ಅದಕ್ಕೋಸ್ಕರ ನಾವು ಗ್ರಹಣದ ಮುಂಚೆನೇ ಇಲ್ಲ ಸೋಮವಾರ ಸಂಜೆ ಮಾಡಿ ಇಲ್ಲಾಂದರೆ ಮಂಗಳವಾರ ಬೆಳಗ್ಗೆ ಪೂಜೆ ಮಾಡಿದ್ರೆ ತುಂಬಾ ಶುಭ ಅಂತ ಹೇಳ್ಬೋದು. ಸೂರ್ಯಗ್ರಹಣ ಅಂದರೆ ಏನು ಅನ್ನೋದು ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬಂದರೆ ಆಗ ಸೂರ್ಯಗ್ರಹಣ ಸಂಭವಿಸುತ್ತೆ, ಇದನ್ನೇ ಸೂರ್ಯಗ್ರಹಣ ಅಂತ ಅಂತೀವಿ. ನಾನು ಇದನ್ನು ಇದ್ರದ್ದು ಕತೆ ಇದೆ, ಆದರೆ ನಾನು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಈ ಗ್ರಹಣ ಸಮಯದಲ್ಲಿ ಆದಷ್ಟು ನಾವು ದೇವ್ರ ಜಪ ಮಾಡಿದ್ರೆ ತುಂಬ ಒಳ್ಳೆಯದು, ಹಾಗೆ ಯಾವುದೇ ಶುಭ ಕಾರ್ಯಗಳು ಗ್ರಹಣ ಟೈಮಲ್ಲಿ ಮಾಡೋದಿಲ್ಲ. ಹಾಗಿದ್ದರೆ ಗ್ರಹಣದ ಟೈಮಿಂಗ್ಸ್ ನಾವು ತಿಳ್ಕೊಳ್ಳೋಣ. ಗ್ರಹಣ ಸ್ಟಾರ್ಟ್ ಆಗೋದು 25ನೇ ತಾರೀಕು. ನಾವು ಸ್ಪರ್ಶಕಾಲ, ಮಧ್ಯಕಾಲ ಮತ್ತು ಅಂತ್ಯಕಾಲ ಅಂತ ಮೂರು ಟೈಮ್ಸ್ನ ನಾವು ನೋಡ್ತೀವಿ. ಸ್ಟಾರ್ಟ್ ಆಗೋದು ಯಾವಾಗ, ಮಧ್ಯ ಅಂದರೆ ಮಿಡಲ್ ಯಾವಾಗ, ಮತ್ತು ಎಂಡ್ ಆಗೋದು ಯಾವಾಗ ಅಂತ ಮೂರು ಟೈಮಿಂಗ್ಸ್ನ ನಾವು ನೋಡಬೇಕಾಗುತ್ತೆ. ಹಾಗೆ 25ನೇ ತಾರೀಕು ಸ್ಟಾರ್ಟ್ ಆದರೆ ಸ್ಪರ್ಶಕಾಲ ಬಂದುಬಿಟ್ಟು 2:28 ಸ್ಟಾರ್ಟ್ ಆಗುತ್ತೆ. ಹಾಗೆ ಮಧ್ಯಕಾಲ ಬಂದು 4:30, ಹಾಗೆ ಮೋಕ್ಷಕಾಲ ಬಂದು 6:32 ನಮಗೆ ಗ್ರಹಣ ಮುಕ್ತಾಯ ಆಗುತ್ತೆ. ಟೋಟಲಾಗಿ ಗ್ರಹಣ ಎಷ್ಟು ಗಂಟೆ ಸಂಭವಿಸುತ್ತೆ ಅಂದರೆ 4:30 ಕಾಲ ಗ್ರಹಣ ಇರುತ್ತೆ. ನೋಡಿದ್ರಲ್ವಾ, ಈ ಟೈಮಿಂಗ್ಸಲ್ಲಿ ಗ್ರಹಣ ಸಂಭವಿಸೋದ್ರಿಂದ ನಾವು ಆದಷ್ಟು ಸೋಮವಾರ ಸಂಜೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೆಯದು, ಅಥವಾ ಆಗಲಿಲ್ಲ ಅನ್ನೋರು ಮಂಗಳವಾರ ಬೆಳಗ್ಗೆ ಮಾಡ್ಕೋಬೋದು. ಮಧ್ಯಾಹ್ನ ಮೇಲೆ ಗ್ರಹಣ ಸ್ಟಾರ್ಟ್ ಆಗುತ್ತೆ, ಅವಾಗ ಯಾವುದೇ ರೀತಿ ಪೂಜೆ ಮಾಡೋಕ್ಕೆ ಆಗಲ್ಲ, ಮಾಡಬಾರ್ದು. ಅದಕ್ಕೋಸ್ಕರ ನಾವು ಸಂಜೆ ಅಥವಾ ಬೆಳಗ್ಗೆ ಪೂಜೆ ಮಾಡ್ಕೊಬೋದು, ನಮ್ಗೆ ಯಾವಾಗುತ್ತೋ ಆವಾಗ. ನಾವು ಯಾವುದೇ ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ತೀವಿ, ಒಂದು ಪೂಜೆ ಮಾಡ್ತೀವಿ ಅಂದರೆ ಅದ್ರ ಶುಭ ಫಲಗಳು ನಮಗೆ ಲಭಿಸಬೇಕು ಅಂದರೆ ನಾವು ಕರೆಕ್ಟು ಸಮಯದಲ್ಲಿ ಮಾಡಬೇಕು. ಗ್ರಹಣ ಟೈಮಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಶುಭ ಅಲ್ಲ. ಅದಕ್ಕೆ ನಾವು ಒಳ್ಳೆ ಟೈಮಿಂಗ್ಸ್ ನೋಡಿಕೊಂಡು ಆ ಟೈಮಿಂಗ್ಸಲ್ಲಿ ಆದಷ್ಟು ಪೂಜೆ ಮುಗಿಸಿದ್ರೆ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಅಮಾವಾಸ್ಯೆ ಯಾವಾಗ ಮತ್ತು ಸೂರ್ಯಗ್ರಹಣದ ಬಗ್ಗೆನೂ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಿಲ್ಲದಿರೋ ವಿಷಯನ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮರೀದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಶುಭ ಮುಹೂರ್ತಗಳನ್ನ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.